ಅದು ನಮ್ಮೂರವರಾಗಿರ್ಬೋದು ನಿಮ್ಮೂರವರಾಗಿರ್ಬೋದು ನಿಮ್ದೆ ಬಂದು ಆಗಿರ್ಬೋದು ನಮ್ಮ ಬಂದು ಬಡದಾಗಿರ್ಬೋದು ಇದು ಮಾನವೀಯತೆಗೆ ಮಾಡೋ ಅತ್ಯಂತ ಶ್ರೇಷ್ಠ ಸಹಾಯ ಇದೆ. ಆಮೇಲೆ ಅವಾಗ ನಮ್ಮ ಬ್ಯಾಲೆನ್ಸ್ ವಿಡಿಯೋ ಮಾಡ
ಸಿವಿಲ್ ಯಂತ್ರ ತಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ತದೆ ಸರ್. ಅದರ ಪರಿಣಾಮವಾಗಿ ಇನ್ನು ಅದಾದ್ಮೇಲೆ ನಾವು ನಮ್ಮ ಅಧಿಕೃತವಾಗಿ ನಮ್ಮ ಇಲಾಖೆ ನಿರ್ದೇಶನದಂತ ಒಂದಿಷ್ಟು ಕಾರ್ಯಕ್ರಮ ಕೈಗೊಂಡಿದ್ವಿ. ಮೊದಲನೇದಾಗಿ 24ನೇ ಜುಲೈ ಉಚಿತ ಆರೋಗ್ಯ ಶಿಬಿರವನ್ನ ನಾಗರಿಕರಿಗೆ ಏರ್ಪಾಟು ಮಾಡಿದ್ವಿ. ಅದರಲ್ಲಿ ಒಟ್ಟು 68 ಜನ ಗಂಭೀರ ಕಾಯಿಲೆಗಳಿಗಾಗಿ ಏನ್ ಮಾಡಿದ್ರೆ ಡಯಾಗ್ನೋಸಿಸ್ ಅನ್ನು ಮಾಡ್ಕೊಂಡಿದೆ. 25ನೇ ತಾರೀಕು ಉಚಿತ ನೇತ್ರ ತಪಾಸಣೆ ಮತ್ತು ಕ್ಯಾಟರಾಕ್ಟ್ ಸರ್ಜರಿ ಅಂತ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಅದರಲ್ಲಿ ಒಟ್ಟು ಸ್ಕ್ರೀನಿಂಗ್ ಮಾಡಿಸ್ಕೊಂಡಿರೋದು 74 ಜನ ಮಾಡ್ಕೊಂಡಿದೆ. ಸರ್ಜರಿ ರೆಫರ್ ಆಗಿರೋದು ಫ್ರೀ ಆಫ್ ಕಾಸ್ಟ್ ಸರ್ಜರಿ ರೆಫರ್ ಆಗಿರೋದು 10 ಜನ ಜನರಿಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಇದೆ. 26ನೇ ಜುಲೈಗೆ ದಂತ ಚಿಕಿತ್ಸೆ ಉಚಿತ ದಂತ ಚಿಕಿತ್ಸಾ ಶಿಬಿರ ಆಯಿತು. ಒಟ್ಟು ಅದರ ಪ್ರಧಾನಿಗಳ ಸಂಖ್ಯೆ 101 ಜನ ಅದರ ಪ್ರಯೋಜನವನ್ನ ಪಡೆದಿದ್ದಾರೆ. 27ನೇ ತಾರೀಕು ಇವತ್ತು ಒಟ್ಟಾರೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದವರ ಸಂಖ್ಯೆ 27. ವಿ ಹ್ಯಾವ್ ಕಲೆಕ್ಟೆಡ್ 27 ಇದು ಸರ್ಕಾರದ ನಿರ್ದೇಶನ ಅಂತೆ ಮಹತ್ವಾಕಾಂಕ್ಷಿಯಾದಂತಹ ಒಂದು ಸ್ಕಿಲ್ ಕನೆಕ್ಟ್ ಕೌಶಲ್ಯ ಕರ್ನಾಟಕ ಪೋರ್ಟಲ್ ಅಲ್ಲಿ 18 ವರ್ಷ ಮೇಲ್ಪಟ್ಟ ನಿರುದ್ಯೋಗ ಯುವಕರದ್ದು ಒಂದು ಪೋರ್ಟಲ್ ಇದೆ. ಅದರಲ್ಲಿ ಜಾಬ್ ಆಫರ್ಸ್ ಬಂದಿದೆ. ಯಾರ್ಯಾರು 18 ವರ್ಷ ಆಗಿದೆ ಗ್ರಾಮದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ನೀವೇನ್ ಮಾಡಿದ್ರಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ. ಅದಾದ್ಮೇಲೆ ನಮ್ದು ಒಂದು ಯುವ ಪೋರ್ಟಲ್ ಅಂತ ಆ ಯುವ ಪೋರ್ಟಲ್ ಅಲ್ಲಿ ಯಾರ್ಯಾರು 18 ವರ್ಷ ಆಗಿದೆ ಎಲ್ಲರೂ ಕೂಡ ನೀವೇನ್ ಮಾಡ್ತಿದ್ರಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿದ್ರಿ. ಮತ್ತೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ನಿನ್ನೆ 24ನೇ ತಾರೀಕು ವಿಜಯ ದಿವಸ್ ಈಗಾಗಲೇ ಆನ್ಸರ್ ಕೂಡ ಹೇಳಿದ್ದೀನಿ. ಏನಂತಂದ್ರೆ ಮೇರೆ ಮಾಟಿ ಮೇರಾ ದೇಶ ನನ್ನ ಮಣ್ಣು ನನ್ನ ದೇಶ ಅಂದ್ರೆ 75 ಪ್ಲಾಂಟೇಶನ್ ಮಾಡ್ಬೇಕಾಗಿತ್ತು. ನಾವು ಈಗಾಗಲೇ ಅದನ್ನು ಪರ್ಫಾರ್ಮೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ಸಬ್ಮಿಟ್ ಮಾಡಿದ್ವಿ. ನಾವು ತೀರಾ ಇತ್ತೀಚೆಗೆ 50 ಪ್ಲಾಂಟ್ಗಳನ್ನ ಈಗ ಹಾಕಿದ್ವಿ ಸೌರಭ ನೇತೃತ್ವದಲ್ಲಿ. ಅದಕ್ಕೆ ನಾವು ನಿನ್ನೆ ಸಾಂಕೇತಿಕವಾಗಿ ಮನುಷ್ಯ ಸಸ್ಯಗಳನ್ನ ಹಾಕೋದಿಲ್ಲ. ಆ ಕಾರ್ಯವನ್ನು ಕೂಡ ನಮ್ಗೆ ಸರ್ಕಾರದಿಂದ ನಿರ್ದೇಶಿಸಲ್ಪಟ್ಟಿದ್ದು ಅದನ್ನು ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಅಂತ ನಾನು ಹೇಳ್ಬೋದು. ಜೊತೆಗೆ ಪ್ರತಿದಿನ ಸಾಯಂಕಾಲ ಒಂದೊಂದು ವಿಷಯದ ಅಂದ್ರೆ ಗ್ರಾಮದ ಸಮಸ್ಯೆಗಳ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಕೊಟ್ಟಂತ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು.